फ्रेंड्स वेलकम टू आरजी टीवी कन्नड चैनल वीडियो सुकन्या समृद्धि योजना मत्तु पब्लिक प्रॉविडेंट फंड इवेरडु स्कीम ना डिफरेंस तिळ्कोळ्ळोण ಎಷ್ಟು ಇವೆರಡು ಸ್ಕೀಮು ಲಾಂಗ್ ಟರ್ಮ್ ಸೇವಿಂಗ್ ಸ್ಕೀಮ್ ಆಗಿರೋದ್ರಿಂದ ಯಾವ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ರೆ ಹೈಯೆಸ್ಟ್ ರಿಟರ್ನ್ಸ್ ಬರುತ್ತೆ, ನೆಕ್ಸ್ಟ್ ಈಗ ಪ್ರೆಸೆಂಟ್ ಇವೆರಡು ಸ್ಕೀಮಲ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ, ನೆಕ್ಸ್ಟ್ ಇವೆರಡು ಸ್ಕೀಮಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಎಲಿಜಿಬಿಲಿಟಿ ಏನಿರಬೇಕು, ಇವೆಲ್ಲ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ತಿಳ್ಕೊಳ್ಳೋಣ ಬನ್ನಿ. ಮೊದಲು ಸುಕನ್ಯಾ ಸಮೃದ್ಧಿ ಯೋಜನೆ, ಈ ಸ್ಕೀಮ್ನ ಹೆಣ್ಮಕ್ಳಿಗೋಸ್ಕರ ಡಿಸೈನ್ ಮಾಡಿರೋದು, ಹಾಗಾಗಿ ಈ ಸ್ಕೀಮಲ್ಲಿ ಹೆಣ್ಮಕ್ಳು ಮಾತ್ರ ಅಕೌಂಟ್ ಓಪನ್ ಮಾಡಬೇಕು. ನೆಕ್ಸ್ಟ್ ಪಿಪಿಎಫ್ ಸ್ಕೀಮಲ್ಲಾದರೆ ಆಲ್ ಇಂಡಿಯನ್ ಸಿಟಿಜನ್ಸ್ ಅಂದರೆ ಎಲ್ಲರೂ ಕೂಡ ಈ ಸ್ಕೀಮಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಏಜ್ ಲಿಮಿಟ್ ನೋಡುವುದಾದರೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಬಿಲೋ 10 ಇಯರ್ಸ್ ಇರುವಂತಹ ಹೆಣ್ಮಕ್ಳ ಹೆಸರಲ್ಲಿ ಮಾತ್ರ ಅಕೌಂಟ್ ಓಪನ್ ಮಾಡಬೇಕು. ಪಿಪಿಎಫ್ ಸ್ಕೀಮಲ್ಲಾದರೆ ಇದರಲ್ಲಿ ನೋ ಏಜ್ ಲಿಮಿಟ್, ಮೈನರ್ ಹೆಸರಲ್ಲೂ ಕೂಡ ಅಕೌಂಟ್ ಓಪನ್ ಮಾಡ್ಕೊಬಹುದು. ಅಂದರೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದ್ಕೊಳ್ಳಿ, ಅವರ ಹೆಸರಲ್ಲೂ ಕೂಡ ಪಿಪಿಎಫ್ ಅಕೌಂಟ್ನ ಓಪನ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಸುಕನ್ಯಾ ಸಮೃದ್ಧಿ ಸ್ಕೀಮಲ್ಲಿ 2 ಅಕೌಂಟ್ಸ್ ಓಪನ್ ಮಾಡ್ಕೊಳ್ಬಹುದು. ಅಂದರೆ ಒಂದು ಹೆಣ್ಮಗುಗೆ 2 ಅಕೌಂಟ್ಸ್ ಅಲ್ಲ, ನಿಮ್ಮ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳಿದ್ದಾರೆ ಅಂದ್ಕೊಳ್ಳೋಣ, ಇಬ್ಬರ ಹೆಸರಲ್ಲೂ ಕೂಡ ಒಂದೊಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ನ ಓಪನ್ ಮಾಡ್ಕೊಳ್ಬಹುದು. ಇನ್ ಕೇಸ್ ಟ್ವಿನ್ಸ್ ಇದ್ದರೆ ಆಗ 3 ಅಕೌಂಟ್ ಬೇಕಾದ್ರೂ ಓಪನ್ ಮಾಡ್ಕೊಳ್ಬಹುದು. ಆದರೆ ಪಿಪಿಎಫ್ ಸ್ಕೀಮಲ್ಲಾದರೆ ಒಬ್ಬ ವ್ಯಕ್ತಿಗೆ 1 ಅಕೌಂಟ್ ಮಾತ್ರ ಓಪನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟು ಇವೆರಡು ಸ್ಕೀಮ್ನ ಮೆಚುರಿಟಿ ಪೀರಿಯಡ್ ನೋಡುವುದಾದರೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ದು 21 ಇಯರ್ಸ್ ಮೆಚುರಿಟಿ ಪೀರಿಯಡ್ ಇರುತ್ತೆ, ಆದರೆ ನೀವು 14 ವರ್ಷ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಪಿಪಿಎಫ್ ಸ್ಕೀಮಲ್ಲಾದರೆ 15 ವರ್ಷ ಮೆಚುರಿಟಿ ಪೀರಿಯಡ್ ಇರುತ್ತೆ, ನೀವು 15 ವರ್ಷನೂ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವಿನ್ನೂ ಇದೇ ಸ್ಕೀಮಲ್ಲಿ ಕಂಟಿನ್ಯೂ ಆಗಬೇಕು ಅಂದ್ಕೊಂಡ್ರೆ 5 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಬಹುದು. ಓಕೆ, ನೆಕ್ಸ್ಟ್ ಇವೆರಡು ಸ್ಕೀಮಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸುಕನ್ಯಾ ಸಮೃದ್ಧಿ ಸ್ಕೀಮಲ್ಲಾದರೆ ಮಿನಿಮಮ್ 250 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬಹುದು, ಮ್ಯಾಕ್ಸಿಮಮ್ ಅಂದರೆ 150,000 ರೂಪಾಯಿ. ಪಿಪಿಎಫ್ ಸ್ಕೀಮಲ್ಲಾದರೆ ಮಿನಿಮಮ್ 500 ರೂಪಾಯಿ ಡೆಪಾಸಿಟ್ ಮಾಡಬೇಕು, ಮ್ಯಾಕ್ಸಿಮಮ್ ಅಂದರೆ 150,000 ರೂಪಾಯಿ. ಇವೆರಡು ಸ್ಕೀಮಲ್ಲಷ್ಟೇ ನೀವು ಪ್ರತಿ ತಿಂಗಳು ಸ್ವಲ್ಪ ಅಮೌಂಟ್ ಆದರೂ ಡೆಪಾಸಿಟ್ ಮಾಡ್ಕೊಳ್ಬಹುದು, ಅಥವಾ ವರ್ಷಕ್ಕೆ ಒಂದೇ ಸಲ ಆದರೂ ಡೆಪಾಸಿಟ್ ಮಾಡ್ಕೊಳ್ಬಹುದು. ಆದರೆ 1 ವರ್ಷಕ್ಕೆ ಲಿಮಿಟ್ ಇರುತ್ತೆ, 150,000 ರೂಪಾಯಿ ಮಾತ್ರ ಡೆಪಾಸಿಟ್ ಮಾಡಬೇಕು. ನೆಕ್ಸ್ಟ್ ಲೋನ್ ಫೆಸಿಲಿಟಿ ನೋಡಿ, ಪಿಪಿಎಫ್ ಸ್ಕೀಮಲ್ಲಾದರೆ ನೀವು ಅಕೌಂಟ್ ಓಪನ್ ಮಾಡಿ 3 ವರ್ಷ ಆದಮೇಲೆ ಬೇಕಾದ್ರೂ ನಿಮ್ಗೆ ಲೋನ್ ಬೇಕಂದರೆ ಲೋನ್ಗೆ ಅಪ್ಲೈ ಮಾಡ್ಕೊಳ್ಬಹುದು. ಆದರೆ ಸುಕನ್ಯಾ ಸಮೃದ್ಧಿ ಸ್ಕೀಮಲ್ಲಿ ಯಾವುದೇ ಥರದ್ದು ಲೋನ್ ಫೆಸಿಲಿಟಿ ಇರುವುದಿಲ್ಲ. ನೆಕ್ಸ್ಟ್ ಪ್ರೀ ಮೆಚೂರ್ ಕ್ಲೋಸರ್, ಅಂದರೆ ಇಲ್ಲಿ ಸುಕನ್ಯಾ ಸಮೃದ್ಧಿ ಸ್ಕೀಮಲ್ಲಿ ಅಕೌಂಟ್ ಓಪನ್ ಮಾಡಿರ್ತೀರಲ್ವಾ, ಆ ಅಕೌಂಟ್ ಹೋಲ್ಡರ್ಗೆ 18 ವರ್ಷ ಕಂಪ್ಲೀಟ್ ಆದಮೇಲೆ ಆ ಹೆಣ್ಣು ಮಗುಗೆ ಹೈಯರ್ ಎಜುಕೇಷನ್ ಹೋಗೋದಕ್ಕಾಗಲಿ ಅಥವಾ ಮ್ಯಾರೇಜ್ಗಾಗಲಿ ದುಡ್ಡು ಬೇಕಂದರೆ 50% ಅಮೌಂಟ್ನ ವಿಡ್ರಾ ಮಾಡ್ಕೊಳ್ಬಹುದು. ಪಿಪಿಎಫ್ ಸ್ಕೀಮಲ್ಲಾದರೆ ನೀವು ಅಕೌಂಟ್ ಓಪನ್ ಮಾಡಿ 5 ಇಯರ್ಸ್ ಆದಮೇಲೆ ಬೇಕಾದ್ರೆ 50% ಅಮೌಂಟ್ನ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಹಾಗಾದರೆ ಇವೆರಡು ಸ್ಕೀಮಲ್ಲಿ ಈಗ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ? ಸುಕನ್ಯಾ ಸಮೃದ್ಧಿ ಸ್ಕೀಮಲ್ಲಾದರೆ 7.6% ಇದೆ ಈಗ ಪ್ರೆಸೆಂಟು, ಪಿಪಿಎಫ್ ಸ್ಕೀಮಲ್ಲಾದರೆ 7.1% ಇದೆ. ಮುಂಚೆ ಆದರೆ ಸುಕನ್ಯಾ ಸಮೃದ್ಧಿ ಸ್ಕೀಮಲ್ಲಿ 8.4% ಇತ್ತು, ಈಗ ಚೇಂಜಸ್ ಮಾಡಿದ್ದಾರೆ. ಇದರಲ್ಲಿ ಪಿಪಿಎಫ್ ಸ್ಕೀಮಲ್ಲೂ ಅಷ್ಟೇ 7.9% ಇತ್ತು, ಈಗ 7.1% ಇದೆ. ಓಕೆ, ಸಪೋಸ್ ಇವೆರಡು ಸ್ಕೀಮಲ್ಲಿ 150,000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಪ್ರತಿ ವರ್ಷ ನಮಗೆ ರಿಟರ್ನ್ಸ್ ಎಷ್ಟು ಬರುತ್ತೆ ಅನ್ನೋದು ನೋಡೋಣ. ಮೊದಲು ಸುಕನ್ಯಾ ಸಮೃದ್ಧಿ ಸ್ಕೀಮನ್ನು ನೋಡೋಣ. ನೋಡಿ, ಮಂತ್ಲಿ 12,500 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ 1 ವರ್ಷಕ್ಕೆ 150,000 ರೂಪಾಯಿ ಆಗುತ್ತೆ. ಹಾಗಾದರೆ 14 ವರ್ಷಕ್ಕೆ ಎಷ್ಟಾಗುತ್ತೆ ನಾವು ಡೆಪಾಸಿಟ್ ಮಾಡಿರೋದಂದರೆ ಟೋಟಲ್ ಇನ್ವೆಸ್ಟ್ಮೆಂಟ್ 21 ಲಕ್ಷ ರೂಪಾಯಿ ಆಗುತ್ತೆ. ಟೋಟಲ್ ನಮಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ 40,37,260 ರೂಪಾಯಿ ಬರುತ್ತೆ. ನಮಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ 21 ವರ್ಷ ಕಂಪ್ಲೀಟ್ ಆದಮೇಲೆ? 61,37,260 ರೂಪಾಯಿ ನಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ. ಓಕೆ, ಇದು ಸುಕನ್ಯಾ ಸಮೃದ್ಧಿ ಯೋಜನೆದು. 150,000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಾವು ವರ್ಷಕ್ಕೊಂದ್ಸಲಿ ನಮಗೆ ಮೆಚುರಿಟಿ ಅಮೌಂಟು 61,37,260 ರೂಪಾಯಿ ಬರುತ್ತೆ. ಈಗ ಪಿಪಿಎಫ್ ಸ್ಕೀಮನ್ನು ನೋಡೋಣ. ಇಲ್ಲಿ ನಾವು ಪ್ರತಿ ವರ್ಷ 150,000 ರೂಪಾಯಿ ಡೆಪಾಸಿಟ್ ಮಾಡ್ತಿದ್ದೀವಿ ಅಂದ್ಕೊಳ್ಳೋಣ. ಮೆಚುರಿಟಿ ಪೀರಿಯಡು 15 ವರ್ಷ. ಆಗ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಅಂದರೆ 22,50,000 ರೂಪಾಯಿ ಆಗುತ್ತೆ. ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ನಮಗೆ ಇಲ್ಲಿ ಅಂದರೆ 18,18,290 ರೂಪಾಯಿ ಬರುತ್ತೆ. ನಮಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ? 40,68,290 ರೂಪಾಯಿ ನಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ. ಓಕೆ, ಇವೆರಡೂ ಸ್ಕೀಮ್ಗೆ ಕಂಪೇರ್ ಮಾಡ್ಕೊಂಡಾಗ ನಮಗೆ ಹೈಯೆಸ್ಟ್ ರಿಟರ್ನ್ಸ್ ಬರೋದು ಸುಕನ್ಯಾ ಸಮೃದ್ಧಿ ಸ್ಕೀಮಲ್ಲಿ. ಆದರೆ ಈ ಸ್ಕೀಮ್ ಬಂದ್ಬಿಟ್ಟು ಹೆಣ್ಮಕ್ಳಿಗೋಸ್ಕರ ಅಲ್ವಾ, ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ಈ ಸ್ಕೀಮಲ್ಲಿ ಮಾತ್ರ ಡೆಪಾಸಿಟ್ ಮಾಡಿ. ಇನ್ ಕೇಸ್ ನಿಮ್ಮ ಮನೇಲಿ ಹೆಣ್ಮಕ್ಳು ಇಲ್ಲ ಅಂದರೆ ನೀವು ಬೇಕಾದ್ರೆ ಪಿಪಿಎಫ್ ಸ್ಕೀಮಲ್ಲೇ ಡೆಪಾಸಿಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್, ಇವೆರಡೂ ಸ್ಕೀಮಲ್ಲಿ ಬರುವಂತಹ ಮೆಚುರಿಟಿ ಅಮೌಂಟಿಗೆ ಯಾವುದೇ ಥರದ್ದು ಟ್ಯಾಕ್ಸ್ ಇರುವುದಿಲ್ಲ, 100% ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ನೆಕ್ಸ್ಟ್, ನೀವೆಲ್ಲ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕಲ್ಲಾಗಲಿ ನೀವು ಸುಕನ್ಯಾ ಸಮೃದ್ಧಿ ಯೋಜನೆ ಆಗಲಿ ಅಥವಾ ಪಿಪಿಎಫ್ ಅಕೌಂಟ್ ಆಗಲಿ ಓಪನ್ ಮಾಡ್ಕೊಳ್ಬಹುದು. ನೆಕ್ಸ್ಟ್, ನೀವು
ಒಂದು ಪೋಸ್ಟ್ ಆಫೀಸ್ ಇದ್ದ ಇನ್ನೊಂದು ಪೋಸ್ಟ್ ಆಫೀಸ್ಗೆ ಬೇಕಾದ್ರೂ ಅಕೌಂಟ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನೀವು ಅಕೌಂಟ್ ಓಪನ್ ಮಾಡುವಾಗ ನಾಮಿನಿ ಹೆಸರನ್ನು ಕೂಡ ಮೆನ್ಷನ್ ಮಾಡಿ, ಯಾಕೆಂದರೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ಗೆ ಏನಾದರೂ ರಿಸ್ಕ್ ಆಗಿ ಡೆತ್ ಆದರೆ ಅವರು ಡೆಪಾಸಿಟ್ ಮಾಡಿದಂಥ ಅಮೌಂಟು ಅದಕ್ಕೆ ಬರುವಂತಹ ಇಂಟ್ರೆಸ್ಟ್ ಸೇರಿಸಿ ನಾಮಿನಿಗೆ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಇವೆರಡೂ ಸ್ಕೀಮ್ನ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.